ಈ ಒಂದು ಹವಿಸವಿ ಕೋಶದ ಪುಸ್ತಕದ ಒಂದು ಅಂಕಿಅಂಶಗಳು ಅದರಲ್ಲಿ ಅಡಕವಾಗಿರುವ ಇನ್ನಷ್ಟು ವಿಶೇಷತೆಗಳು ಅದನ್ನು ನಮ್ಮ ನೋಡುಗರಿಗಾಗಿ ಸ್ವಲ್ಪ ವಿವರಿಸಿ. ಈ ಹವಿಸವಿ ಕೋಶದಲ್ಲಿ ಸುಮಾರು 10,000 ಪದಗಳು ಇವೆ. ಸಾಮಾನ್ಯ 10,000 ಪದಗಳಿವೆ. ಈ 10,000 ಪದಗಳಿಗೂ ಕೂಡ ನಾನು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿದ್ದೇನೆ. ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಕೆಲವು ಬಾರಿ ಒಂದೇ ಒಂದು ಪದ ಹಲವು ಅರ್ಥಗಳನ್ನು ಕೂಡ ಒಳಗೊಂಡಿದೆ. ಆ ಹಲವು ಅರ್ಥಗಳನ್ನು ಒಳಗೊಂಡಿರುವಂತಹ ಪದಗಳಿಗೆ ನಾನು 1, 2, 3 ಅಂತ ಪ್ರತ್ಯೇಕವಾಗಿ ನಂಬರ್ ಕೊಟ್ಟಿದ್ದೇನೆ. ನಂಬರ್ ಕೊಟ್ಟು ಅದಕ್ಕೆ ಉದಾಹರಣೆ ಸಹಿತ ವಿವರಣೆ ಕೊಟ್ಟಿದ್ದೇನೆ. ಆಗ ಅದನ್ನು ಅಭ್ಯಾಸ ಮಾಡುವವರಿಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಹೇಳೋದು ನಮ್ಮ ಒಂದು ಭಾವನೆ. ಉದಾಹರಣೆಗೆ ಬತ್ತು 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 1, 2, 3 ಅಂತ ನಂಬರ್ ಕೊಟ್ಟಿದ್ದೇನೆ. ಆಗ ಅದರ ಅರ್ಥಗಳ ವ್ಯತ್ಯಾಸವು ಕೂಡ ಓದುಗರಿಗೆ ಮನದಟ್ಟಾಗ್ತದೆ. ಯಾವ ರೀತಿ ಬತ್ತು ಒಂದು ಆವಿಯಾಗಿ ಆರಿ ಹೋಗು, ಉದಾಹರಣೆ ಕಷಾಯ ಕುದುದು ಬತ್ತುತ್ತು. ಬತ್ತು 2 ನೋಡಿ, ಹಾಲು ಕರೆಯುವಿಕೆ ನಿಲ್ಲುವುದು, ಉದಾಹರಣೆ ದನ ಬತ್ತಿತ್ತು. ಬತ್ತು 3 ಬರುತ್ತದೆ ಬರುತ್ತಾಳೆ ಬರುತ್ತಾ ಇದೆ, ಉದಾಹರಣೆ ಮಳೆ ಬತ್ತು ಮಗಳು ಬತ್ತು. ಈ ರೀತಿಯಾಗಿ ನೋಡಿ, ಹೀಗೆ ಇಂಥದ್ದು ತುಂಬ ಇವೆ. ಬದಿ ಬದಿ ತುಂಬ ಇವೆ ಅಂಥದ್ದೆಲ್ಲ. ಆಗ ಅದು ಓದುಗರಿಗೆ ಸ್ವಲ್ಪ ತುಲನಾತ್ಮಕವಾಗಿ ಅದನ್ನು ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅದಲ್ಲದೆ ಇನ್ನು ಬಾಲಭಾಷೆಗಳು 100+ ಬಾಲಭಾಷೆ, ಚಿಕ್ಕ ಮಕ್ಕಳ ಉಚ್ಚಾರ ಭಾಷೆಗಳು, ಬಬ್ಬು ಚಂದಮಾಮ ಇತ್ಯಾದಿಯಾಗಿ, ಮಾಮ ಜಾಯಿ ಒಕ್ಕುಂಜಿ ಈ ರೀತಿಯಾಗಿ ಬಾಲಭಾಷೆ. ಅದಕ್ಕೂ ನಾನು ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಮತ್ತು ಒಂದು ಪದ ಅದನ್ನು ಹೇಗೆ ನಾವು ಪ್ರಯೋಗ ಮಾಡಬೇಕು, ಉದಾಹರಣೆಗೆ ಅಪ್ಪ ಅಪ್ಪ ಅಂತ ಹೇಳಿದರೆ ಅರ್ಥ ತಂದೆ, ಜನಕ ಅಂತ ಹೇಳುವ ಅರ್ಥ. ಆದರೆ ನಮ್ಮಲ್ಲಿ ಅಷ್ಟೇ ಅರ್ಥ ಅಲ್ಲ, ಆ ಜನಕ ಅಂತ ಹೇಳುವ ಅರ್ಥದಲ್ಲಿ ಅಪ್ಪ ಅಂತ ಸ್ವಲ್ಪ ಅನುಸ್ವಾರ ಸೇರಿಸಿ ನಾವು ಹೇಳ್ತೇವೆ ಅಪ್ಪ. ಇನ್ನು ಅಪ್ಪ ಮಧುರದಲ್ಲಿ ಕೊಡ್ತಾರೆ ನಮಗೆ ದೇವರ ಪ್ರಸಾದ ಅಪ್ಪ. ಮತ್ತು ಇನ್ನು ಅಪ್ಪದ ಪ್ರಯೋಗ, ಅದಪ್ಪಲ್ಲದ ಹಾಂಗಪ್ಪಲಾಗಪ್ಪ ಅಪ್ಪಲ್ಲದ ಅಪ್ಪೀಗ ಈ ರೀತಿಯ ಪ್ರಯೋಗ, ಅದನ್ನು ಕೂಡ ನಾನು ಇದರಲ್ಲಿ ಪ್ರತ್ಯೇಕವಾಗಿ ಕೊಟ್ಟಿದ್ದೇನೆ. ಆಗ ಆ ಒಂದು ವಿಶಿಷ್ಟವಾದ ಬೇರೆ ಬೇರೆ ಪ್ರಯೋಗಗಳು ನಮಗೆ ಗೊತ್ತಾಗ್ತದೆ. ಅದಲ್ಲದೆ ಮತ್ತೆ ಇನ್ನು ಈ ನಿಘಂಟಿನ ಕೊನೆಯಲ್ಲಿ ನಾನು ಹಲವಾರು ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಉಪಯುಕ್ತವಾಗಿ ಕೆಲಸ ಮಾಡತಕ್ಕಂತಹ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದೇನೆ. ಇಲ್ಲಿ ವಿಶೇಷವಾಗಿ ನಾನಿಲ್ಲಿ ನಮ್ಮ ಜೀವನದಲ್ಲಿ ಕಂಡುಬರುವಂತಹ, ನಾವು ಉಪಯೋಗ ಮಾಡಿಕೊಂಡು ಬರ್ತಿರುವಂತಹ ಹಲವಾರು ಸಂಖ್ಯಾ ವಿಶಿಷ್ಟ ಪದಗಳು, ಉದಾಹರಣೆಗೆ ಅರಿಷಡ್ವರ್ಗ, ಅಷ್ಟದಿಕ್ಕು, ಅಷ್ಟದಿಗ್ಗಜಗಳು, ಅಷ್ಟಮಂಗಲ, ಅಷ್ಟಮದ, ಅಷ್ಟಮೂರ್ತಿಗಳು ಈ ರೀತಿಯಾಗಿ ಎಲ್ಲವೂ ಕೂಡ, ಅಷ್ಟಾದಕ್ಷ ಪಂಚಾಕ್ಷರಿ ಈ ರೀತಿಯಾಗಿ, ಆಶ್ರಮ ಚತುಷ್ಟಯ ಉಪಸರ್ಗ ಚತುಷ್ಟಯ ಈ ರೀತಿಯಾಗಿ ತಾಪತ್ರಯ ತುಂಬ ಕೊಟ್ಟಿದ್ದೇನೆ. ಅಂಥದ್ದು ನಮಗೆ ದೈನಂದಿನ ಜೀವನದಲ್ಲಿ ಪ್ರಯೋಜನಕ್ಕೆ ಸಿಕ್ಕುವಂತಹ ಕೆಲವು ಮಾಹಿತಿಗಳು, ಸಂಖ್ಯಾ ವಿಶಿಷ್ಟ ಪದಗಳು ಅಂತ ಹೇಳ್ತಾರೆ. ಅದಲ್ಲದೆ ಇನ್ನು ಕೆಲವು ವಿಶೇಷವಾದ ನುಡಿಗಟ್ಟುಗಳನ್ನು ಕೊಟ್ಟಿದ್ದೇನೆ. ನುಡಿಗಟ್ಟುಗಳು ಅಂಡಿಕ್ಕುಂಡಿಲ್ಲೆ, ಅಂತರ್ಲಾಗ ಹಾಕು, ಅಕ್ರದ ಕಡ್ಡಿ, ಅಗ್ರಪೀಠ, ಅಜ್ಜನ ಕಾಲದ್ದು, ಈ ರೀತಿಯ ಹಲವಾರು ನುಡಿಗಟ್ಟುಗಳು 100+ ಕೊಟ್ಟಿದ್ದೇನೆ. ನುಡಿಗಟ್ಟುಗಳನ್ನು ಮಾತ್ರ ಅಲ್ಲ, ಅದರೊಟ್ಟಿಗೆ ಅದರ ಅರ್ಥಗಳನ್ನು ಕೂಡ ಕೊಟ್ಟಿದ್ದೇನೆ, ಅರ್ಥಗಳನ್ನು ಕೂಡ ಕೊಟ್ಟಿದ್ದೇನೆ. ಆಗ ನಮಗೆ ತಿಳ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡುವವರಿಗೆ ಅನುಕೂಲ ಆಗ್ತದೆ. ಕನ್ನಡ ಭಾಷೆಯ ಸಾಮಾಜಿಕ ಉಪಭಾಷೆಯಾದ ಹವ್ಯಕ ಭಾಷೆಯ ಒಂದು ನಿಘಂಟನ್ನ ನೀವು ರಚಿಸಿದ್ದೀರಿ. ಈ ಒಂದು ನಿಘಂಟನ್ನು ಭಾಷೆಯ ಕುರಿತು ಅಧ್ಯಯನ ಮಾಡುವವರಿಗೆ, ಸಾಹಿತ್ಯದ ಕುರಿತು ಅಧ್ಯಯನ ಮಾಡುವವರಿಗೆ ಇದು ಯಾವ ನಿಟ್ಟಿನಲ್ಲಿ ಪ್ರಯೋಜನಕವಾಗಿದೆ? ಈ ಹವ್ಯಕ ಭಾಷೆ ಕನ್ನಡ ಭಾಷೆಯ ಒಂದು ಉಪಭಾಷೆ. ಕನ್ನಡ ಭಾಷೆ ದ್ರಾವಿಡ ಭಾಷೆಗಳಲ್ಲಿ ಬಹಳ ಪ್ರಾಚೀನ ಭಾಷೆ. ಈ ಕನ್ನಡ ಭಾಷೆಯಲ್ಲಿ ಬೇರೆ ಬೇರೆ ಪ್ರಾದೇಶಿಕ ವ್ಯತ್ಯಾಸಗಳಿವೆ. ಅದಲ್ಲದೆ ಸಾಮಾಜಿಕ ಉಪಭಾಷೆಗಳು ಹವ್ಯಕ ಕನ್ನಡ, ಕೋಟ ಕನ್ನಡ, ಕೋಟೆ ಕನ್ನಡ, ಬೈರ ಕನ್ನಡ, ಗೌಡ ಕನ್ನಡ ಇತ್ಯಾದಿಯಾಗಿ. ಅದರಲ್ಲಿ ಈ ಒಂದೊಂದು ಭಾಷೆಗೂ ಕೂಡ ಅದರದ್ದೇ ಆದ ವೈಶಿಷ್ಟ್ಯ ಇವೆ. ಯಾವುದು ಒಂದರಿಂದ ಮೇಲು ಇನ್ನೊಂದಲ್ಲ, ಒಂದರಿಂದ ಕೀಳು ಮತ್ತೊಂದಲ್ಲ, ಎಲ್ಲವೂ ಕೂಡ ಸಮಾನ. ಈ ಹವ್ಯಕ ಭಾಷೆಯ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಇದು ಹಳೆಗನ್ನಡಕ್ಕೆ ಹೆಚ್ಚು ಹತ್ತಿರವಾದ ಭಾಷೆ. ಸುಮಾರು 80-90% ಕೂಡ ಇದರಲ್ಲಿರುವಂತಹ ಪದಗಳು ಹಳೆಗನ್ನಡದ ಪದಗಳೇ ಆಗಿವೆ. ಕೆಲವು ಪ್ರತ್ಯಯಗಳು ಸ್ವಲ್ಪ ಹಿಂದೆ ಬಂದಾಗಿ ಸೇರಿಕೊಂಡಿರ್ತವೆ. ಒಟ್ಟಿನಲ್ಲಿ ಹಳೆಗನ್ನಡದ ಒಂದು ಶಾಖೆ ಈ ಹವ್ಯಕ ಭಾಷೆ ಅಂತ ಹೇಳಿದರೆ.
ಇದರಿಂದ ಹವ್ಯಕೇತರರು ಕೂಡ ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಯಾಕೆಂದರೆ ಭಾಷಾ ವಿಜ್ಞಾನ ಲಿಂಗ್ವಿಸ್ಟಿಕ್ಸು ಅಭ್ಯಾಸ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು, ಸಂಶೋಧನೆ ಮಾಡುವಂತಹ ಸಂಶೋಧಕರು, ಅಧ್ಯಾಪಕರಿಗೆ ಇದರಿಂದ ಸಾಕಷ್ಟು ಪ್ರಯೋಜನ ದೊರಕಬಹುದು. ಯಾಕೆಂತ ಹೇಳಿದರೆ ಈ ಸಾಮಾಜಿಕ ಉಪಭಾಷೆಗಳನ್ನು ತುಲನಾತ್ಮಕವಾಗಿ ಅಭ್ಯಾಸ ಮಾಡೋದಕ್ಕೆ ಇದೊಂದು ಮಾಧ್ಯಮ ಅಂತ ನನ್ನ ಒಂದು ಭಾವನೆ. ಈಗಾಗಲೇ ಒಂದು 8-10 ಜನ ಹವ್ಯಕೇತರರು ನನ್ನಿಂದ ಈ ಪುಸ್ತಕವನ್ನು ಪಡ್ಕೊಂಡು ಅದರ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಇದರಿಂದ ಹವ್ಯಕ ಭಾಷೆಯನ್ನು ಕೂಡ ಕಲಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಸರ್ ಅಂತ ನಿನ್ನೆ ತಾನೇ ಒಬ್ಬರು ಪ್ರತ್ಯೇಕವಾಗಿ ಕಾಲ್ ಮಾಡಿ ಒಂದು 10 ನಿಮಿಷ ಮಾತಾಡಿದರು. ಅಂತೂ ಒಟ್ಟಿನಲ್ಲಿ ನನಗೊಂದು ಭರವಸೆ ಇದೆ ಅದರ ಬಗ್ಗೆ. ಯಾಕೆ ಅಂದರೆ ಆದಷ್ಟು ನಮ್ಮ ಕನ್ನಡದ ಉಪಭಾಷೆಗಳ ಬೆಳವಣಿಗೆಯಲ್ಲಿ ಈ ನನ್ನ ಈ ಹವಿಸವಿ ಕೋಶ ಒಂದು ಮೈಲುಕಲ್ಲು ಆಗಿ ನಿಲ್ಲಬಲ್ಲದು ಅಂತ ಹೇಳೋ ಒಂದು ಭರವಸೆ ನನಗಿದೆ.